ಅಮ್ಮ. ಬಾಮ್ಮ. ಯಾಕಮ್ಮ, ಏನಾಯ್ತು? ಋಷಿ ನೆನ್ಪಾಗ್ತಿದ್ದಾನ? ಏ, ಹಾಗೇನಿಲ್ಲ, ಅದು ರೂಮ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆ. ಯಾಕಮ್ಮ ಸಾವಿತ್ರಿ ಸುಳ್ಳು ಹೇಳ್ತಾ ಇದೀಯ? ನಿನ್ ಕಣ್ಣು ನೋಡಿದ್ರೆ ಗೊತ್ತಾಗತ್ತೆ, ಋಷಿನ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ದೀಯಲ್ವಾ? ಅರೆ, ಹಾಗೇನಿಲ್ಲ ಅತ್ತೆ. ಅಮ್ಮ, ಋಷಿ ಮನೇಲಿ ಇಲ್ದೆ ಇರೋದಕ್ಕೆ ನಮಗೆ ಎಷ್ಟೊಂದು ಫೀಲ್ ಆಗ್ತದೆ, ಅಂಥದ್ರಲ್ಲಿ ನೀವು ಹೆತ್ತ ತಾಯಿ, ನಿಮಗೆ ಎಷ್ಟು ನೋವಾಗ್ತಿರುತ್ತೆ ಅಂತ ನನಗೆ ಅರ್ಥ ಆಗತ್ತೆ. ಏನು ಮಾಡಲಿ ನಾನು? ನಿಮ್ಮ ಮಾವ ಹಠ ಬಿಡ್ತಾನೆ ಇಲ್ವಲ್ಲ, ಅವ್ರಿಗೇನು ಆಫೀಸು ಕೆಲಸ ಮೀಟಿಂಗು ಅಂತ ಆರಾಮಾಗಿದ್ಬಿಡ್ತಾರೆ. ಮಗ ಎಷ್ಟು ಕಷ್ಟಪಡ್ತಿದ್ದೇನೆ ಅಂತ ನೆನೆಸ್ಕೊಂಡು ನಾನು ತಾನೇ ಕೊರಗಬೇಕು. ಪಾಪ ಜಾನಕಿ, ಅವನು ಸರಿಯಾಗಿ ಊಟ ಮಾಡಿ ಎಷ್ಟು ದಿನ ಆಯ್ತು ಏನೋ, ನೆನ್ಸ್ಕೊಂಡ್ರೆ ಸಂಕಟ ಆಗುತ್ತೆ. ಸಾವಿತ್ರಿ, ಈಗ ಏನಮ್ಮ, ಋಷಿಗ್ ಮನೆ ಊಟ ಸಿಗ್ತಾ ಇಲ್ಲ ಅನ್ನೋದಕ್ಕೆ ತಾನೇ ನಿಂಗೆ ದುಃಖ ಆಗ್ತಿರೋದು? ಒಂದ್ ಕೆಲ್ಸ ಮಾಡೋಣ, ನಾವ್ ಎಲ್ರು ಸೇರಿ ಋಷಿಗ್ ಏನೇನ್ ಇಷ್ಟನೋ ಅದೆಲ್ಲ ಮಾಡ್ಕೊಂಡು ಅವನಿಗೆ ಹೋಗಿ ಕೊಟ್ಟು ಬರೋಣ. ಮತ್ತೆ ಏನ್ ಹೇಳ್ತಿದ್ದೀರಾ? ನಿಮ್ಮ ಮಗ ಜೈರಾಮ್ ಕೋಪ ಮಾಡ್ಕೋತಾನೆ. ತಂದೆ ಹಠ ತಾಯಿ ಪ್ರೀತಿ ಮಧ್ಯ ಆಯ್ಕೆ ಮಾಡ್ಕೋಬೇಕಿದ್ರೆ ನನ್ನ ತಾಯಿ ಪ್ರೀತಿನೇ ಆಯ್ಕೆ ಮಾಡ್ಕೊಳ್ಳೋದು. ಜೈರಾಮ್ ನನ್ನ ಮಗ, ಋಷಿ ನನ್ನ ಮೊಮ್ಮಗ, ಅವನ ಬಗ್ಗೆ ನನಗೂ ಕಾಳಜಿ ಇದೆ. ಜಾನಕಿ, ಇವರಿಬ್ರು ಆಫೀಸಿಂದ ಎಷ್ಟೊತ್ತಿಗೆ ಬರ್ತಾರೆ? ಇವತ್ತವ್ರಿಗೊಂದು ಮೀಟಿಂಗ್ ಇದೆ, ಮೇ ಬಿ ಲೇಟ್ ಆಗ್ಬೋದೇನೋ. ಆಯ್ತಲ್ಲ ಮತ್ತೆ. ಜಾನಕಿ, ನೀನು ಮೀಟಿಂಗ್ ಹೋಗ್ಬೇಕಾ? ಇಲ್ಲ ಅಜ್ಜಿ, ಆಲ್ರೆಡಿ ನಾನೆಲ್ಲ ರೆಡಿ ಮಾಡಿ ಅವ್ರಿಗೆ ಕೊಟ್ಟಿದ್ದೀನಿ. ಏನಾದರೂ ಎಮರ್ಜೆನ್ಸಿ ಇದ್ರೆ ರಾಗ ಫೋನ್ ಮಾಡ್ತಾರೆ, ಅವಾಗ ನಾನು ಆನ್ಲೈನಲ್ಲೇ ಕನೆಕ್ಟ್ ಆಗ್ಬೋದು. ಬಟ್ ಇವಾಗ ಈ ಐಡಿಯಾ ಎಷ್ಟು ಸರಿ ತಪ್ಪು ನನಗೆ ಗೊತ್ತಿಲ್ಲ. ಹಿಂದೆ ನಾವು ಚೈತ್ರ ಅವ್ರ ಮನೆಗೆ ಹೋಗಿದ್ದು, ಅಪ್ಪಾಜಿಗೆ ಆ ವಿಷಯ ಹೇಗೆ ಗೊತ್ತಾಯ್ತು ಅನ್ನೋದು ನನಗೆ ಇದುವರೆಗೂ ಅರ್ಥನೇ ಆಗ್ತಿಲ್ಲ. ಆಗ್ಲಿಂದ ಖಂಡಿತವಾಗ್ಲೂ ಅಪ್ಪಾಜಿ ನಮ್ಮ ಮೇಲೆ ಕಣ್ಣಿಟ್ಟಿರ್ತಾರೆ. ಜೊತೆಗೆ ತುಳಸಿ ಗಿಡ ಬೇರೆ ಹೀಗಾಯ್ತು, ನನಗಿದನ್ನೆಲ್ಲ ನೋಡ್ತಿದ್ರೆ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ ಅಜ್ಜಿ.